ಸುಮ್ಮನೆ ಹಾಗೆ ಜನರು ವಯಸ್ಸಿಗೆ ಬಂದಾಗ ಅವರಿಗೆ ಏನೇನೋ ಅನ್ಸುತ್ತೆ ಅದನ್ನ ಬಾಯಿ ಬಿಟ್ಟು ಹೇಳಿದ್ರೆ ಅಸಹ್ಯ ಅನ್ಸುತ್ತೆ ಅದಕ್ಕೆ ಒಬ್ರಿಗೊಬ್ರು ಸವಿ ಮಾತುಗಳನ್ನಾಡ್ತಾರೆ ಅದಕ್ಕೆ ಸ್ವೀಟ್ ನಥಿಂಗ್ ಅಂತಾರೆ ಒಬ್ರಿಗೊಬ್ರು ಪಿಸು ಮಾತುಗಳನ್ನಾಡ್ತಾರೆ ಆಮೇಲೆ ಏನೋ ಮಾಡ್ತಾರೆ ತುಂಬಾ ನಥಿಂಗ್ ನಥಿಂಗ್ ಆಗಿ ನಂತರ ಸಮಥಿಂಗ್ ಆಗುತ್ತೆ ನೀವು ಹುಟ್ಟತೀರಿ ಅದು ಆಗೋದು ಹಾಗೆ ನೀವು ನನ್ನ ಹುಟ್ಟಿನ ಉದ್ದೇಶ ಏನು ಅಂತ ಕೇಳ್ತಿದ್ದೀರ ಒಂದು ವೇಳೆ ಏನು ಉದ್ದೇಶ ಇಲ್ಲದಿದ್ರೆ ಿನ ಉದ್ದೇಶ ಏನು ಅನ್ನೋ ಪ್ರಶ್ನೆ ಬರುವುದು ಏಕೆಂದರೆ ಎಲ್ಲೋ ಒಂದು ಕಡೆ ನಿಮ್ಮ ಜೀವನದ ಅನುಭವ ಅರ್ಥಹೀನ ಅನ್ನಿಸ್ತಿದೆ ನಿಮಗೆ ದೇವರು ನಿಯಮಿಸಿದ ಒಂದು ಉದ್ದೇಶ ಬೇಕು ಒಂದು ವೇಳೆ ನೀವೀಗ ಭಾವೋತ್ಕರ್ಷದಲ್ಲಿ ತೇಲಾಡ್ತಿದ್ರೆ ನೀವಿದ ಕೇಳುತ್ತಿರಲಿಲ್ಲ ನಿಮ್ಮ ಪ್ರತಿಯೊಂದು ಕೋಶ ಆನಂದದಲ್ಲಿ ಮುಳುಗಿದ್ರೆ ನೀವಿದ ಕೇಳಿಲ್ಲ ನಾನೇಕೆ ಹುಟ್ಟಿದೆ ಅಂತ ಅಲ್ವಾ ನೀವಿಲ್ಲಿ ಕೂತಿದಿರಿ ಹಾಳಾದ ಸತ್ಸಂಗ ಕಾಲು ಜೋಮು ಹಿಡಿತಿದೆ ಮೈಯೆಲ್ಲ ನೋಯ್ತಿದೆ ನಾನೇ ಆದರೂ ಹುಟ್ಟಿದ್ನು ನೀವು ಕೇಳ್ತಿರೋದು ಈ ನೋವಿನ ಉದ್ದೇಶ ಏನು ಅಂತ ಆನಂದದಲ್ಲಿ ಮುಳುಗಿದ್ರೆ ನಾನೇಕೆ ಹುಟ್ಟಿದೆ ಅಂತ ಕೇಳಲ್ಲ ಅಲ್ವಾ ಕೇಳ್ತಿದ್ರಾ ಇಲ್ಲ ಅದರಿಂದ ನೀವು ಮಾಡಬೇಕಾದ ಮೊದಲನೇ ಕೆಲಸ ನೀವು ನಿಮ್ಮ ಜೀವನದ ಅನುಭವವನ್ನು ರೂಪಾಂತರಿಸಬೇಕು ನೀವು ಆನಂದದಲ್ಲಿ ಇಲ್ಲದಿದ್ರೆ ನಾನು ಹೇಳೋದು ನಿಮಗೆ ಅರ್ಥ ಆಗಲ್ಲ ನಿಮಗೆ ಅರ್ಥ ಆಗಲ್ಲ ಯಾಕಂದ್ರೆ ನಿಮ್ಮ ಜೀವನದ ಅನುಭವ ಈಗ ಯಾವ ರೀತಿಯಾಗಿದೆ ಅಂದರೆ ನಾನು ಬಹಳ ಅಹಂಕಾರಿ ಬೇಜವಾಬ್ದಾರ ಅಂತ ತೋರುತ್ತೆ ಅದು ನಿಜ ಅಲ್ಲ ಆದರೆ ಹಾಗೆ ತೋರುತ್ತೆ ಯಾಕಂದ್ರೆ ನನ್ನ ಜೀವನದ ಅನುಭವ ಉನ್ಮತ್ತತೆಯಿಂದ ಕೂಡಿದೆ ನೀವು ಜೋಲ್ ಮುಖ ಹಾಕೊಂಡಿದ್ದೀರಿ ಕಾಲ್ ನೋಯ್ತಿದೆ ನಿಮಗೆ ನಾನು ಯಾಕೆ ಹುಟ್ಟಿದೆ ಅನ್ನೋದು ದೊಡ್ಡ ಪ್ರಶ್ನೆ ನನಗೆ ಅದೊಂದು ಜೋಕ್ ಅದರಿಂದ ಮೊದಲು ನಿಮ್ಮ ಅನುಭವವನ್ನು ಪರಿವರ್ತಿಸಬೇಕು ನಂತರ ಉತ್ತರ ಹುಡುಕಬೇಕು ಯಾಕಂದ್ರೆ ನಿಮ್ಮ ಈಗಿನ ಸ್ಥಿತಿಯಲ್ಲಿ ಉತ್ತರ ಹುಡುಕಿದ್ರೆ ನೀವು ಎಲ್ಲ ರೀತಿಯ ತಪ್ಪು ನಿರ್ಣಯಗಳಿಗೆ ಬರ್ತೀರಿ ಕಾಲು ನೋಯ್ತಿರುವಾಗ ನಾನೇಕೆ ಹುಟ್ಟಿದೆಯಾ ಅಂತ ಕೇಳಿದರೆ ನಾನು ಹೇಳಬಹುದಿತ್ತು ಬಹುತೇಕ ಆಧ್ಯಾತ್ಮಿಕ ಗುಂಪುಗಳ ತರಹ ನನ್ನ ಸುತ್ತ ತೊಳಲಾಡ್ತಿರೋ ಜನರನ್ನೆಲ್ಲ ಒಟ್ ಸೇರಿಸಿ ದೇವರು ನಿನ್ನನ್ನು ಪರೀಕ್ಷಿಸ್ತಿದ್ದಾನೆ ಅಂತಿದ್ದೆ ದೇವರು ಪರೀಕ್ಷಿಸ್ತಿದ್ದಾನೆ ಆಗ ನೀವು ಕಾಲಿಗೆ ಏನಾಗ್ತಿದ್ರು ಅಲ್ಲಾಡಲ್ಲ ಕಾಲು ಹಾಡ್ ಹಾಡ್ತಿರುತ್ತೆ ಆದರೆ ದೇವರು ಪರೀಕ್ಷಿಸ್ತಿದ್ದಾನೆ ನಾನು ಪಾಸ್ ಆಗ್ಬೇಕ ನಿಮ್ಮದೇ ನಿರೀಕ್ಷೆಗಳು ಫೇಲ್ ಆದರೆ ಪರವಾಗಿಲ್ಲ ದೇವರ ನಿರೀಕ್ಷೆಗಳನ್ನು ಈಡೇರಿಸಬೇಕಲ್ವಾ ಒಂದು ವೇಳೆ ಏನು ಉದ್ದೇಶ ಇಲ್ಲದೆ ಇದ್ರೆ ಉದ್ದೇಶ ಇಲ್ಲ ಲೈಫ್ ಇಸ್ ಇಟ್ ಜೀವನ ಸ್ವಯಂ ತನ್ನ ಉದ್ದೇಶ ಅದಕ್ಕೆ ಬೇರೆ ಉದ್ದೇಶ ಬೇಕಾಗಿಲ್ಲ ಈ ಪ್ರಶ್ನೆ ಬರೋದು ಏಕಂದ್ರೆ ನೀವು ಜೀವನದ ಭವ್ಯತೆಯ ರುಚಿ ನೋಡಿಲ್ಲ ಮನುಷ್ಯರಾಗಿರೋದರ ಅಗಾಧತೆ ನಿಮಗೆ ಅರ್ಥ ಆಗಿಲ್ಲ ಅದು ನಿಮ್ಮ ಅನುಭವಕ್ಕೆ ಬಂದ್ರೆ ನಂತರ ನೀವು ಏಕೆ ಅಂತ ಕೇಳಲ್ಲ ಏಕೆ ಅನ್ನೋದು ಅಪ್ರಸ್ತುತವಾಗುತ್ತೆ ಏಕೆ ಅನ್ನೋದು ಯಾರಿಗೂ ಬೇಕು ಇದು ಅದ್ಭುತವಾಗಿದೆ ಅಮೋಘವಾಗಿದೆ ಭವ್ಯವಾಗಿದೆ ಏಕೆ ಅಂತ ಏಕಾದರೂ ಕೇಳ್ತೀರಿ ಈಗದು ಸಪ್ಪೆಯಾಗಿದೆ ಅಲ್ಲಿ ಇಲ್ಲಿ ಆಗ್ತಿರೋ ಅಲ್ಪ ಸ್ವಲ್ಪ ಅನುಭವಗಳು ಬದುಕನ್ನು ದೂಡ್ತಿವಿ ಉಳಿದದ್ದು ತುಂಬಾ ಸಪ್ಪೆಯಾಗಿದೆ ಬೆಳಗ್ಗೆ ಏಳು ಟಾಯ್ಲೆಟ್ಗೆ ಹೋಗು ತಿಂಡಿ ತಿನ್ನು ಆಫೀಸ್ಗೆ ಹೋಗು ಆಗೊಮ್ಮೆ ಈಗೊಮ್ಮೆ ಯಶಸ್ಸಿನ ಒಂದು ಕ್ಷಣ ಸುಖದ ಒಂದು ಕ್ಷಣ ಪ್ರೀತಿಯ ಒಂದು ಕ್ಷಣ ಸಂತೋಷದ ಒಂದು ಕ್ಷಣ ಇವು ನಿಮ್ಮನ್ನ ಮುನ್ನಡೆಸ್ತಿವೆ ಉಳಿದದ್ದು ತುಂಬಾ ಸಪ್ಪೆಯಾಗಿದೆ ಅಲ್ವಾ ಹೌದು ತಾನೆ ಅದಕ್ಕೆ ಈ ಪ್ರಶ್ನೆ ನಿಮ್ಮ ಬದುಕಿನ ಪ್ರತಿಕ್ಷಣ ಜೀವಕಳೆಯಿಂದ ಉತ್ಸಾಹದಿಂದ ಉಕ್ಕಿ ಹರಿಯುತ್ತಿದ್ರೆ ಏಕೆ ಅನ್ನೋದು ಹಾಸ್ಯಾಸ್ಪದ ಪ್ರಶ್ನೆಯಾಗುತ್ತೆ ಅಲ್ವಾ ಹಾಗಾಗಿ ನಾವು ದೇವರು ಪರೀಕ್ಷಿಸ್ತಿದ್ದಾನೆ ಅಂತೆಲ್ಲ ಹೇಳಿ ನಿಮ್ಮಲ್ಲಿ ಸ್ವಲ್ಪ ಉತ್ಸಾಹ ತುಂಬಬಹುದು ಅಥವಾ ದೇವರು ಮುತ್ತಿಡ್ತಾ ಇದ್ದಾನೆ ಹೀಗೆ ಅವರು ಏನೆಲ್ಲ ಹೇಳ್ತಾರೆ ನಾನು ಹೇಳ್ತಿದ್ದೀನಿ ನಿಮ್ಮ ಜೀವನಕ್ಕೆ ಉದ್ದೇಶ ಇಲ್ಲ ನಿಮಗೆ ನಿಮ್ಮ ಅಸ್ತಿತ್ವದ ಭಾವೋತ್ಕರ್ಷತೆ ಅನುಭವಕ್ಕೆ ಬರದಿದ್ರೆ ಉದ್ದೇಶಗಳನ್ನು ಹುಟ್ಟುಹಾಕ್ತೀರಿ ಅಸ್ತಿತ್ವದ ಭಾವೋತ್ಕರ್ಷತೆ ಅನುಭವಕ್ಕೆ ಬಂದರೆ ಇಲ್ಲಿರೋದರ ಆನಂದವನ್ನ ನೀವು ಅನುಭವಿಸಿದ್ರೆ ಉದ್ದೇಶ ಯಾರಿಗೆ ಬೇಕು